हाय हेलो नमस्कार गेळरे सुद्दि माहिति यूट्यूब चानल गे स्वागत। ई ओंदु वीडियो बहळ मुख्यवागिदे बीपीएल कार्ड दाररिगे मत्तु रैतरिगे साल मन्ना कुरितु मुख्यद माहिति बंदिदे। हौदु गेळरे एल्लरू ई ओंदु वीडियोन ಪೂರ್ತಿಯಾಗಿ ನೋಡಿ ಮತ್ತು ಸಪೋರ್ಟ್ ಮಾಡಿ ಪ್ರತಿಯೊಬ್ಬರಿಗೂ ವಿಡಿಯೋನ ಶೇರ್ ಮಾಡಿ ಗೆಳೆಯರೆ। ಈ ಒಂದು ವಿಡಿಯೋ ಒಳಗೆ ನಾನು ನಿಮಗೆ ಸಾಲ ಮನ್ನಾ ಮತ್ತು ಬಿಪಿಎಲ್ ಬಗ್ಗೆ ಒಂದು ಮಾಹಿತಿ ಹೇಳಲಿದ್ದೇನೆ। ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಮಾಹಿತಿ ಚಾನೆಲ್ಗೆ, ಪಕ್ಕದಲ್ಲಿ ಕಾಣಿಸುವ ಗಂಟೆನ ಬಾರಿಸಿದರೆ ಸಾಕು ನಾವು ಹಾಕುವ ಪ್ರತಿಯೊಂದು ವಿಡಿಯೋ ನೀವು ಮೊದಲು ನೋಡ್ತೀರಾ। ಈ ಒಂದು ವಿಡಿಯೋನ ಲೈಕ್ ಮಾಡಿ ಗೆಳೆಯರೆ, ವಾಟ್ಸಪ್ನಲ್ಲಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಚಾನೆಲ್ ಫೇಸ್ಬುಕ್ ಪೇಜ್ ಲಿಂಕನ್ನು ಕೊಟ್ಟಿದ್ದೇನೆ, ಅಲ್ಲಿಯೂ ಕೂಡ ನೀವು ನಮಗೆ ಫಾಲೋ ಮಾಡಬಹುದು। ಬನ್ನಿ ಗೆಳೆಯರೆ ವಿಡಿಯೋನ ಶುರು ಮಾಡೋಣ। ಪಡಿತರ ವ್ಯವಸ್ಥೆಯಡಿಯಲ್ಲಿ ಪಂಜಾಬ್ ಅಕ್ಕಿ ವಿತರಣೆ ಕ್ಯಾನ್ಸರ್ಗೆ ಗುಳಿಗೆ ನೀಡಿದಂತೆ ಎಂದು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾದ ಉಮೇಶ್ ಕತ್ತಿಯವರು ಹೇಳಿದ್ದಾರೆ। ಹೌದು ಗೆಳೆಯರೆ, ಪಂಜಾಬ್ನಿಂದ ಅಕ್ಕಿಯನ್ನು ತರಿಸಿ ಪಡಿತರ ವ್ಯವಸ್ಥೆಯಡಿ ವಿತರಿಸುವುದು ಕ್ಯಾನ್ಸರ್ ಮಾತ್ರೆ ನೀಡಿದಂತೆ ಎಂದು ಹೇಳಿದ್ದಾರೆ ಗೆಳೆಯರೆ। ರಾಜ್ಯದ ರೈತರಿಂದಲೇ ಅಕ್ಕಿಯನ್ನು ಖರೀದಿಸಿ ವಿತರಿಸಲು ಚಿಂತನೆ ನಡೆದಿದೆ ಮತ್ತು ರಾಜ್ಯದಲ್ಲಿ ಭತ್ತ ಬೆಳೆಯುವ ರೈತರಿಗೆ ಕ್ವಿಂಟಲ್ಗೆ 1800 ರೂಪಾಯಿ ಬೆಂಬಲ ಬೆಲೆಯಲ್ಲಿ ಅಕ್ಕಿಯನ್ನು ಖರೀದಿಸಿ ಮಾಡಿಸಲು ಸರ್ಕಾರ ಈಗ ಖರ್ಚನ್ನು ಕೊಡಲಿದೆ ಎಂಬ ಮಾಹಿತಿ ಬರ್ತಾ ಇದೆ ಮತ್ತು ಏಪ್ರಿಲ್ ನಂತರದಲ್ಲಿ ರಾಜ್ಯದ ಅಕ್ಕಿಯನ್ನು ಪಡಿತರ ವ್ಯವಸ್ಥೆಯಡಿ ವಿತರಿಸುವ ಚಿಂತನೆ ಇದೆ ಎಂದು ಹೇಳಿದ್ದಾರೆ ಗೆಳೆಯರೆ। ಮತ್ತು ಇದೇ ಒಂದು ಏಪ್ರಿಲ್ 2021 ರಿಂದ ಪಡಿತರ ವ್ಯವಸ್ಥೆಯಲ್ಲಿ ಸಮಗ್ರ ಬದಲಾವಣೆ ತರಲಾಗುವುದು, ಅಕ್ರಮ ಪಡಿತರ ಚೀಟಿ ರದ್ದುಪಡಿಸಿ ಹರರಿಗೆ ಸೌಲಭ್ಯ ಕಲ್ಪಿಸಲಾಗುತ್ತದೆ ಎಂದು ಹೇಳಿದ್ದಾರೆ। ಹೌದು ಗೆಳೆಯರೆ, ಹೌದು ಗೆಳೆಯರೆ, ಕರ್ನಾಟಕದ ಎಲ್ಲ ತಹಸೀಲ್ದಾರ್ ಆಫೀಸ್, ಪಿಡಿಒ, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚಿಸಿ ಪ್ರತಿ ಗ್ರಾಮಗಳಲ್ಲಿ ಸರ್ವೆ ಮಾಡಿಸುತ್ತೇವೆ ಎಂದು ಹೇಳಿದ್ದಾರೆ ಮತ್ತು ಈ ಒಂದು ಅನಧಿಕೃತ ಕಾರ್ಡನ್ನು ಪತ್ತೆ ಹಚ್ಚಿ ಮಾರ್ಚ್ 31 ರೊಳಗೆ ರದ್ದು ಮಾಡುತ್ತೇವೆ ಎಂದು ಹೇಳಿದ್ದಾರೆ ಗೆಳೆಯರೆ। ಇದೊಂದು ಬಿಗ್ ಶಾಕಿಂಗ್ ನ್ಯೂಸ್ ಆಗಿತ್ತು ಬಿಪಿಎಲ್ ಕಾರ್ಡ್ದಾರರಿಗೆ। ಇನ್ನು ಮತ್ತೊಂದು ಮುಖದ ಮಾಹಿತಿ ಬರ್ತಾ ಇದೆ ರಾಜ್ಯದ ರೈತರಿಗೆ, ಒಂದು ಗುಡ್ ನ್ಯೂಸ್। ಹೌದು ಗೆಳೆಯರೆ, ನಿಮಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಚಾಮರಾಜನಗರ ಮತ್ತು ಮೈಸೂರಿನಲ್ಲಿ ಸಾಲಮನ್ನಾ ಒಂದು ಶೀಘ್ರವೇ ಆಗಲಿದೆ ಮತ್ತು ತಮಿಳುನಾಡು ಸರ್ಕಾರವು ಕೂಡ 12 ಕೋಟಿ ರೈತರಿಗೆ ಸಾಲಮನ್ನಾ ಮಾಡಲು ಭರವಸೆ ನೀಡಿದೆ। ಇನ್ನು ನಮ್ಮ ಮಾಜಿ ಮುಖ್ಯಮಂತ್ರಿಯಾದ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಒಂದು ಮಾತನ್ನು ಹೇಳಿದ್ದಾರೆ। ಹೌದು ಗೆಳೆಯರೆ, ನನಗೆ ಮತ್ತೊಮ್ಮೆ 5 ವರ್ಷ ಸಿಎಂ ಆಗಲು ಕೊಟ್ಟರೆ ನಾನು ಎಲ್ಲರ ಸಾಲಮನ್ನಾ ಮಾಡುತ್ತೇನೆ ಎಂದು ಹೇಳಿದ್ದಾರೆ। ಹೌದು ಗೆಳೆಯರೆ, ಈ ಹಿಂದೆ ಋಣಮುಕ್ತ ಯೋಜನೆ ನಾನು ತಂದಿದ್ದೆ, ಬಿಜೆಪಿಯಿಂದಾಗಿ ಸರಿಯಾಗಿ ಅನುಷ್ಠಾನವಾಗಲಿಲ್ಲ, ಬಡವರ 20,000 ಕೋಟಿ ಸಾಲಮನ್ನಾ ನಾನು ಮಾಡಿದ್ದೆ ಮತ್ತು ಸಾಲಮನ್ನಾಗೆಲ್ಲ ತಯಾರಿ ಕೂಡ ಮಾಡಿಕೊಂಡಿದ್ದೆ, ಸಾಲಮನ್ನಾಗೂ ಬಿಜೆಪಿಯಿಂದ ಅಡ್ಡಿಯಾಯಿತು, ನನಗೆ ಒಂದು ಬಾರಿ 5 ವರ್ಷ ಸಿಎಂ ಆಗಲು ಅವಕಾಶ ಕೊಡಿ ಎಂಬುದು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಮನವಿ ಆಗಿದೆ ಗೆಳೆಯರೆ। ಹೌದು, ಇದು ಬಾಗಲಕೋಟೆ ನಗರದಲ್ಲಿ ನಡೆಯುತ್ತಿರುವ ಜೆಡಿಎಸ್ ಸಮಾವೇಶದಲ್ಲಿ ಭಾಗವಹಿಸಿ ಮಾತನಾಡಿದ ಇವರು, ನಾನು ಹಲವಾರಿಗೆ ಸಾಲಮನ್ನಾ ಮಾಡಿದ್ದೇನೆ, ಹಳ್ಳಿ ಹಳ್ಳಿಗೆ ಬಂದರೂ ನನಗೇಕೆ ಈ ಶಿಕ್ಷೆ ಎಂದು ಹೇಳಿದ್ದಾರೆ ಮತ್ತು ನಾನು ಭಾಷಣ ಮಾಡಿ ಹೋಗುವನಲ್ಲ, ರೈತರಿಗೆ ಸಾಲಮನ್ನಾ ಋಣಮುಕ್ತ ಯೋಜನೆ ತರುತ್ತೇನೆ ಎಂದು ಹೇಳಿದ್ದಾರೆ ಗೆಳೆಯರೆ। ಈ ಒಂದು ಮಾಹಿತಿಯಾಗಿತ್ತು ನಮ್ಮ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಂದ। ನಿಮ್ಮ ಪ್ರಕಾರ ನೀವು ಏನು ಹೇಳುತ್ತೀರೆಂಬುದನ್ನು ಕಮೆಂಟ್ ಮಾಡಿ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಗೆಳೆಯರೆ। ಇದೇ ರೀತಿ ಸರ್ಕಾರದ ಮಾಹಿತಿಗಳು, ಶಾಲಾ ಕಾಲೇಜು, ಉದ್ಯೋಗ, ಶಿಕ್ಷಣ ಎಲ್ಲ ಒಂದು ಮಾಹಿತಿಯನ್ನು ಪಡೆಯಲು ಸುದ್ದಿ ಮಾಹಿತಿ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಈ ಒಂದು ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿ ಗೆಳೆಯರೆ। ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋ ನೋಡಿದರೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ತಿಳಿಯುತ್ತದೆ, ಈಗಲೇ ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋ ಕ್ಲಿಕ್ ಮಾಡಿ ಮತ್ತು ಆ ಒಂದು ವಿಡಿಯೋ ಕೂಡ ಪೂರ್ತಿಯಾಗಿ ನೋಡಿ ಗೆಳೆಯರೆ।